स्वागत है आपका ए न्यूज में। मैं हूं आपके साथ सानिया गणित। शहर बीजापुर के पत्रिका भवन में एमएलसी चुनाव का कैंडिडेट कांतो इंचगेरी ने प्रेसमेंट में बात करते हुए अपने प्रति इस पड़ी पर आक्रोश व्यक्त किया। ಎಲ್ಲಾ ನನ್ನ ಪತ್ರಿಕಾ ಮಾಧ್ಯಮದ ಸ್ನೇಹಿತರಿಗೆ ಶರಣು ಶರಣಾರ್ಥಿಗಳು. ವಿಜಯಪುರ ಮತ್ತು ಬಾಗಲಕೋಟ್ ಜಿಲ್ಲೆಯ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದು, ಕಳೆದ ಬಾರಿ ನಾನು JDSನಿಂದ ಸ್ಪರ್ಧಿಸಿದ್ದೆ. ಈಗ ಮೊನ್ನೆ ಚುನಾವಣೆಯಲ್ಲಿ ನಾವು 5 ಜನ ಪಕ್ಷೇತರರು, ಇಬ್ಬರು ರಾಷ್ಟ್ರೀಯ ಪಕ್ಷದವರು ಸ್ಪರ್ಧೆ ಮಾಡಿ ಒಟ್ಟು ಕಣದಲ್ಲಿ ನಾವು 7 ಜನ ಇದ್ದೆವು. ನಮ್ಮ 5 ಜನ ಪಕ್ಷೇತರರಿಗೆ BJP ಕಾಂಗ್ರೆಸ್ನವರು ಅನೇಕ ಆಸೆ ಆಕಾಂಕ್ಷೆಗಳನ್ನು ಹಚ್ಚಿ ಹಿಂದೆ ಸರಿಸುವಂಥ ಪ್ರಯತ್ನವನ್ನು ಮಾಡಿದ್ರು. ಅದಕ್ಕೆ ನಾವು ಯಾವುದೇ ಕಾರಣಕ್ಕೂ ಸೋಪು ಹಾಕಲಿಲ್ಲ. ಅದರಂತೆ ಇವತ್ತಿನ ಕೆಲವೊಂದು ನಮ್ಮ ಪಕ್ಷೇತರ ಅಭ್ಯರ್ಥಿಗಳಲ್ಲಿ ಒಬ್ಬರು ಹೇಳ್ತಾ ಇದ್ದಾರೆ, ಇವತ್ತು ನನ್ನಿಂದಲೇ ಚುನಾವಣೆ ನಡೀತು, ನನ್ನಿಂದಲೇ ಮತದಾರರಿಗೆ ಮತದಾನದ ಹಕ್ಕು ಸಿಕ್ತು ಅಂತೇಳಿ ಹೇಳ್ತಾರಲ್ಲ, ಇದರ ಕ್ರೆಡಿಟ್ ಏನಿದಲ್ಲ, ಇದರ ಶ್ರೇಯಸ್ಸ 5 ಜನ ಪಕ್ಷೇತರಿಗೆ ಸಲ್ತೈತಿ. ಆದ್ದರಿಂದ ನಾನು ಇನ್ನೊಂದು ನೆನಪು ಮಾಡ್ಲಿಕ್ಕೆ ಹೋಗ್ತೀನಿ. ಕಳೆದ ಬಾರಿ ನಾನು ಜಾತ್ಯತೀತ ಜನತಾದಳದಿಂದ MLCಗೆ ಸ್ಪರ್ಧಿಸಿದಾಗ ಈಗೇನು ಹೇಳ್ತಾ ಇದ್ದಾರೆ, ಇವರು ಕಣದಿಂದ ಹಿಂದೆ ಸರ್ಕೊಂಡು ಹೋದರು. ಇವತ್ತು ನನ್ನಿಂದಲೇ ನಡೀತದಂತೇನು ಹೇಳ್ತಾರಲ್ಲ, ಇದು ಒಬ್ಬರಿಂದ ನಡೀತಕ್ಕಂಥದ್ದಲ್ಲ. ಆದರೆ ನನ್ನ ವೈಯಕ್ತಿಕವಾಗಿ ಈ ಚುನಾವಣೆಗೆ ಎಲ್ಲರೂ ಏನೇ ಹೇಳ್ಬೋದು, ಅವಿರೋಧ ಆಗ್ಲಿಕ್ಕೆ ನಾನು ಇರೋದಿತ್ತು, ಅವಿರೋಧ ನಾನೇ ಮಾಡಿಕೊಡ್ಲಿಲ್ಲ ಅಂತೇನು ಹೇಳ್ತಾರಲ್ಲ, ಅದಕ್ಕೆ ನನ್ನ ತದ್ವಿರೋಧಿದೆ. ನಾನು ಅವಿರೋಧ ಆಗ್ಲಿಕ್ಕೆ ನನ್ನ ಬೆಂಬಲ ಇತ್ತು. ಅದು ಯಾವ ರೀತಿ ಬೆಂಬಲ ಆಯ್ತಂದರೆ, ಯಾರಿಗೆ ಇವತ್ತು ರಾಜಕಾರಣದಿಂದ ವಂಚಿತಾಗಿರ್ತಕ್ಕಂಥ ಸಮಾಜಗಳಿಗೆ ನ್ಯಾಯ ಕೊಟ್ಟಿದ್ರೆ, ಕುಟುಂಬ ರಾಜಕಾರಣವನ್ನು ಮಾಡದೇ ಇದ್ರೆ ನಾವು ಅವಿರೋಧ ಮಾಡ್ಲಿಕ್ಕೆ ನಾನು ಬೆಂಬಲ ಕೊಡ್ತಿದ್ದೆ. ಇವತ್ತು ಅಧಿಕಾರ ಅನುಭವಿಸಿದರೆ ಅಧಿಕಾರ ಕೇಳೋದು, ಮನೆಯಲ್ಲಿ 2-3 ಮಂದಿಗೆ ಅಧಿಕಾರ ತಗೊಳ್ಳೋದು, ದುಡ್ಡಿದ್ದವರಿಗೆ ಅಧಿಕಾರ ಕೊಡಿಸುವಂಥದ್ದು ಏನಿದೆ ಪ್ರವೃತ್ತಿ ಅದಲ್ಲ, ಈ ಪ್ರವೃತ್ತಿಗೆ ನಾವು ವಿರೋಧ ಮಾಡಿದ್ದು ಮತ್ತು ಅವಿರೋಧ ಮಾಡ್ಲಿಕ್ಕೆ ನಾವು ವಿರೋಧ ಆಗಿದ್ದು. ಇವತ್ತು ತೆರಿಗೆ ಹಣ ಹಾಳಾಗಬಾರ್ದು, ನಮ್ಮ ಜನರಿಗೆ ನಮ್ಮ ಸರ್ಕಾರಕ್ಕೆ ಹೊರೆ ಆಗಬಾರ್ದು ಅಂದರೆ ಅವಿರೋಧ ಆಗೋದು ಎಲ್ಲ ರೀತಿಯಿಂದ ಒಳ್ಳೆಯದಿತ್ತು. ಆದರೆ ಚುನಾವಣೆ ಬಂದಾಗ ಮಾತ್ರ ಈ ಉಳಿದೆಲ್ಲ ಸಮಾಜಗಳನ್ನು ಕಟ್ಟಿಕೊಂಡು ಅವ್ರ ಮತಗಳನ್ನು ಅಷ್ಟೇ ತೆಗೆದುಕೊಳ್ಳೋದು, ಚುನಾವಣೆ ಮುಗಿದ ಮೇಲೆ ಅವರೆಲ್ಲೋ ಇವರೆಲ್ಲೋ ಅನ್ನೋಂಥ ಪ್ರವೃತ್ತಿಯನ್ನು ಇವರು ಇಟ್ಕೊಂಡು ಬಂದಿದ್ರಲ್ಲ, ಇದಕ್ಕೆ ನಾವೆಲ್ಲರೂ ವಿರೋಧ ಮಾಡಿದ್ದೆವು. ನನ್ನ ಇನ್ನೊಂದು ಗುರಿ ಇದೆ, ಸ್ವಾತಂತ್ರ್ಯ ಸಿಕ್ಕ ಇವತ್ತು 75 ವರ್ಷದ ಬಂದರೂ ಯಾರೊಬ್ಬರು ರಾಷ್ಟ್ರೀಯ ಪಕ್ಷಿಗಳು ಇವತ್ತು ಈ ಬಿಜಾಪುರ ಜಿಲ್ಲೆಗೆ ಒಂದು ಹಿಂದುಳಿದ ವರ್ಗದ ಸಮಾಜಗಳನ್ನು ಅವರಿಗೆ ಒಂದು ಟಿಕೆಟ್ ಕೊಟ್ಟು ಅವ್ರಿಗೆ ಸಮಾನತೆಯನ್ನು ಕಾಪಾಡ್ಕೋಬೇಕನ್ನುವಂಥ ಭಾವನೆ ಈ 2 ಪಕ್ಷಗಳಿಗಿಲ್ಲ. ಇವತ್ತು ಟಿಕೆಟ್ ಕೇಳಿದ್ರೆ ನಿಮ್ಮಲ್ಲಿ ದುಡ್ಡು ಎಷ್ಟಿದೆ, ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ ಅದನ್ನು ಕೇಳ್ತಾರೆ. ಅಂದರೆ ಇವ್ರಿಗೆ ದುಡಿಲಕ್ಕೆ ಅಷ್ಟೇ ಈ ಸಮಾಜದ ಜನ ಬೇಕು, ಒಂದು ಅಧಿಕಾರಕ್ಕಲ್ಲ. ಅದಕ್ಕೆ ನಾನೊಂದು ಕೇಳ್ತಾ ಇದ್ದೇನೆ, ಇವತ್ತು 2 ಜಿಲ್ಲೆಯಿಂದ 7400 ಮತದಾರರಲ್ಲಿ ಸುಮಾರು 5 ವರ್ಗದ ಜನರೇ 85% ಇದ್ದಾರೆ. ಇವತ್ತು 85% ಜನ ಮತದಾರರು 5 ವರ್ಗದವ್ರು ಇದ್ದಾಗ 15% ಜನ ನೀವು ನಮ್ಮನ್ನು ಆಳ್ಲಾಕತ್ತೀರಿ. ಎದರಿಂದ ಆಳ್ಲಾಕತ್ತೀರಿ ಅಂದರೆ ಕೇವಲ ಒಂದು ಹಣದ ಒಂದು ಅಂಶವನ್ನು ಒಡ್ಡಿದ್ದೀರಿ ನಮ್ಮ ಮತದಾರರಿಗೆ. ಇವತ್ತು ನೀವು ಕೊಟ್ಟಂಥ ಒಂದು 5,000 10,000 ಅವ್ರು ಯಾವುದೋ ಒಂದು ಸಂಸಾರಕ್ಕೆ ಆಗೋದಿಲ್ಲ. ಅದು ಇವತ್ತು 10,000 ಕೊಟ್ಟು ಕೈ ತೊಳ್ಕೊಂಡ್ರೆ ಅಂದ್ರೆ ಮತ್ತೆ 6 ವರ್ಷದ ನಂತರ ನಿಮಗೆ ಮತದಾರ ನೆನಪಾಗ್ತಾರೆ. ಅದಕ್ಕೆ ನಾನು ಮತದಾರರಲ್ಲಿ ಒಂದು ವಿನಂತಿ ಮಾಡ್ಕೋತೀನಿ, ಇವತ್ತು ಇವರು ಕೊಟ್ಟಂಥ ದುಡ್ಡು ಏನಿದೆ, ಇದೇನು ಇವರು ಬೆವರು ಹರಿಸಿ ಗಳಿಸಿದಂಥ ದುಡ್ಡಲ್ಲ. ನೀವು ಯಾರು ಮತದಾರ ಒಲ್ಲೆ ಅನ್ಬೇಡ್ರಿ, ದುಡ್ಡು ತಗೋರಿ. ಇವ್ರು ಯಾರಿಗೆ ಒಳ್ಳೆ ಮನೆ ಕಳಿಸ್ಬೇಡ್ರಿ, ದುಡ್ಡು ತಗೋರಿ. ನಿರ್ಣಯ ಮಾಡುವಾಗ ಮಾತ್ರ ಯಾರಿಗೆ ನಿಮ್ಮ ಮತ ಕೊಟ್ಟರೆ ನಿಮ್ಮ ಕೆಲಸ ಆಗ್ತದೆ ಅಂತ ತಿಳ್ಕೊಂಡು ನೀವು ಮತವನ್ನು ನೀಡ್ರಿ. ಇವತ್ತು 2 ರಾಷ್ಟ್ರೀಯ ಪಕ್ಷಗಳು ತಮ್ಮ ತಮ್ಮ ಮನೆಗೆ ಮತದಾರನ ಕರೆಸ್ತಾ ಇದ್ದಾರೆ. ಇವತ್ತು ನಾನು ಮತದಾರನ ಮನೆಗೆ ಕರೆಸೋದಿಲ್ಲ, ನಾನೇ ಮತದಾರ ಮನೆಗೆ ಹೋಗ್ತಾ ಇದ್ದೀನಿ. ಡೋರ್ ಟು ಡೋರ್ ಹೋಗಿ ಭೇಟಿ ಆಗ್ತಾ ಇದ್ದೀನಿ, ನಾನು ಅವ್ರ ಕಷ್ಟ ಸುಖದಲ್ಲಿ ಭಾಗಾಗ್ತಾ ಇದ್ದೀನಿ. ಇವತ್ತು ಕೊರೋನಾ ಸಂದರ್ಭದಲ್ಲಿ ಎಲ್ಲ ರಾಜಕಾರಣಿಗಳು ಬಾಗಿಲ ಹಾಕ್ಕೊಂಡು ಸಾವಿಗಂಜಿ ಮನೆಯಲ್ಲಿ ಕೂತ್ಕೊಂಡ್ರು. ನಾವು ಹೊರಗೆ ಯಾವ ರಾಜಕಾರಣಿಗಳು ಬರಲಿಲ್ಲ. ಇವತ್ತು ಚುನಾವಣೆ ಬಂದಾಗ ಒಮ್ಮೆ ಉದ್ಭವ ಆಗ್ತಾರೆ. ಇವತ್ತು ಮೊನ್ನೆ ನಾಮಪತ್ರ ಸಲ್ಲಿಸಿದ ಮರುದಿವಸೇ ಒಂದು ಹೇಳಿಕೆಯನ್ನು ಕೊಟ್ಟರು BJP ಕಾಂಗ್ರೆಸ್ನ ಇಬ್ಬರು ಅಭ್ಯರ್ಥಿಗಳು. ಪಕ್ಷೇತರರಿಗೆ ನಾವು ಒಂದು ಮಾತು ಹೇಳ್ತೇವೆ, ಚುನಾವಣೆ ಅಂದ್ರೆ ಸುಮ್ಮಲ್ಲ, ಹಣ ಬೇಕು ನಿಮ್ಮ ಹತ್ರ ಅಂದರೆ ಚುನಾವಣೆ ಎದುರಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ ಒಬ್ಬ ಅಭ್ಯರ್ಥಿ ಹೇಳಿದ್ರು. ಇನ್ನೊಬ್ಬರು ಅಭ್ಯರ್ಥಿ ಹೇಳಿದ್ರು, ನಾನು ಅವ್ರಿಗೆ ಮಾತನಾಡಿಸ್ಲಿಕ್ಕೆ ಹೋಗಲ್ಲ,
ಅವರೇ ಬೇಕಾದ್ರೂ ತಕ್ಕೊಳ್ಳಿ ಬಿಡಲಿ ಅಂತೇಳಿ ಬಿ ಜೆ ಪಿ ಅಭ್ಯರ್ಥಿ ಹೇಳಿದ್ರು, ಕಾಂಗ್ರೆಸ್ನವರು ಸಾಮಾನ್ಯ ಅಲ್ಲ ಈ ಕೆಲಸ ಅಂತ ಹೇಳಿದ್ರು. ನಾನು ಹೇಳ್ತೀನಿ, ಯಾವ ಪಕ್ಷೇತರ ಅಭ್ಯರ್ಥಿ ನಿಮ್ಮ ಮನೆ ಬಾಗಿಲಿಗೆ ನಾವು ತಕ್ಕೋತೀನಿ ಅಂತ ಬಂದಿದ್ರ? ನೀವೇ ಅವ್ರ ಮನೆಗೆ ಹೋಗಿದ್ದೀರಿ, ರಾತ್ರಿ ಹೇಗಲೋ ಜೀವ ತಿಂದಿದ್ದೀರಿ, ಆದರೂ ನಿಮ್ಮ ಕೆಲಸ ಕಾರ್ಯಗಳನ್ನು ನೋಡಿ ಯಾರೂ ನಿಮಗೆ ಈ ಬೆಂಬಲ ಕೊಟ್ಟಿಲ್ಲ. ಆದ್ದರಿಂದ ನಾನು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ, ಇವತ್ತು ದುಡ್ಡಿನಿಂದ ಏನಾದರೂ ನೀವು ಖರೀದಿ ಮಾಡ್ತೀನಿ ಮತದಾರರನ್ನು ತಿಳ್ಕೊಂಡಿದ್ರೆ ಅದು ನಿಮ್ಮ ತಪ್ಪು, ಭ್ರಮೆ. ಇವತ್ತು ನಿಂಬಲ್ಲಿ ದುಡ್ಡು ಇರ್ಬೋದು, ನಂಬಲ್ಲಿ ಓಟಿದೆ, ನಮ್ಮ ಮನೆಯಾಗ ಓಟದವು, ನಾವು ನಿಮ್ಗೆ ಅಂಜೋ ಅವಶ್ಯಕತೆಯಿಲ್ಲ. ನಿಮ್ಗೆ ಎಷ್ಟು ಶಕ್ತಿ ಅದೋ, ಶ್ರೀಮಂತರದಿರೋ ಅಷ್ಟೇ ಶಕ್ತಿ ನಮ್ಮ ಮತದಾರ ಇರೋದರಿಂದ ನಾವು ಇವತ್ತು ಈ ಚುನಾವಣೆಗೆ ಸ್ಪರ್ಧಿಸಿದೆವು. ನಾವು ಯಾವ ಕಾರಣಕ್ಕೂ ನಿಮ್ಮಂಗೆ ಆಡಂಬರವಾಗಿ ದೊಡ್ಡ ದೊಡ್ಡ ಫಂಕ್ಷನ್ಗಳು ಮಾಡಿ ಮತದಾರರಿಗೆ ಆಶಾ ಆಮಿಕ್ಷೆ ನಾವು ಒಡ್ಡಲ್ಲ. ಮತದಾರರ ಮನೆಗೆ ಹೋಗಿ ಅವರದೇ ಒಂದು ಮನೆಯಲ್ಲಿ ನೀರು ಕುಡಿದು ಚಹಾ ಕುಡಿದು ಅವ್ರ ಮನೆಯಾಗಿದ್ದ ನಾವು ಮತ ಕೇಳ್ತಾ ಇದ್ದೇವೆ. ಇವತ್ತು ನಾವು ಪ್ರತಿ 11 ತಾಲೂಕಿನಲ್ಲಿ 4 ತಂಡಗಳನ್ನು ಮಾಡಿ ಅವರವ್ರ ಮನೆ ಬಾಗಿಲಿಗೆ ಹೋಗುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಮುಂಬರೋ ದಿನಗಳಲ್ಲಿ ಒಂದು ಅಚ್ಚರಿಯಾದಂಥ ರಿಸಲ್ಟ್ ಅಲ್ಲಿ ಸಿಗ್ತಾ ಇದೆ ನಿಮಗೆ. ಇವು ನೀವು ಹೇಳ್ಬೋದು ಇವತ್ತು ಪತ್ರಿಕೆಯಲ್ಲಿ ಇವು ಎರಡೇ ಪಕ್ಷಗಳು, ರಾಷ್ಟ್ರೀಯ ಪಕ್ಷಗಳದಾವೆ, ಎಲ್ಲ ಇದು ಮಾಡ್ತಾವೆ, ಇಲ್ಲ. ಚುನಾವಣೆ ಜನ ಬದಲಾವಣೆ ಬಯಸಿದ್ದಾರೆ, ಕುಟುಂಬ ರಾಜಕಾರಣಕ್ಕೆ ದೂರ ಇಡ್ತಾ ಇದ್ದಾರೆ, ದುಡ್ಡಿನಿಂದ ಏನು ಜನರು ಮತದಾರನ ಖರೀದಿ ಮಾಡ್ಕೋತೀನಿ ಅಂತ ತಪ್ಪು ಭ್ರಮೆಯಲ್ಲಿ ಏನದಾರಲ್ಲ, ಇವ್ರಿಗೆ ಪಾಠ ಕಲಿಸಲಿಕ್ಕೆ ಜನ ತುದಿಗಾಲ ಮೇಲೆ ನಿಂತಿದ್ದಾರೆ. ಜೇರ್ಕರ್ತ ಚುನಾವಣೆ ಅವಿರೋಧಾಗಿದ್ದರೆ ಯಾವ ರಾಜಕಾರಣಿಗಳು ಮತದಾರರ ಮನೆ ಬಾಗಿಲಿಗೆ ಹೋಗ್ತಿದ್ದಲ್ಲ, 6 ನಂತರ ಮತ್ತೆ ಮತದಾರರು ಇವ್ರಿಗೆ ನೆನಪಾಗ್ತಿದ್ರು. ಇವತ್ತು ಚಾಲೆಂಜ್ ಇವರಿಗೆ, ಇವರು ರಾಜಕಾರಣಿ ದೊಡ್ಡ ದೊಡ್ಡ ಮಂತ್ರದಿಂದ ಬಂದವರು ಇರ್ಬೋದು, ಯಾವ ಗ್ರಾಮಕ್ಕೆ ಹೋದ್ರೆ ಇವ್ರನ್ನ ಕೂನ್ ಹಿಡಿಯಂಗಿಲ್ಲ. ಇವ್ರು ಹೊರಗೆ ಬೀಳುವುದೇ ಈ ಒಂದು 8 ದಿನ, ಮತ್ತೆ 6 ಇವ್ರು ಎ ಸಿ ರೂಮ್ನಾಗೆ ಕೂಡೋರು ಇವರೆಲ್ಲ. ಅದಕ್ಕೆ ಇವ್ರ ಸಾಧನೆಗಳು ಏನಿಲ್ಲ, ಬಡ ಜನರಿಗಾಗಲಿ ರೈತರಿಗಾಗಲಿ ಇವ್ರ ಕೆಲಸಗಳೇನಿಲ್ಲ. ಇವತ್ತು ಹೇಳ್ತಾರೆ ಚುನಾಯಿತ ಪ್ರತಿನಿಧಿಗಳಿಗೆ, ಗ್ರಾಮ ಪಂಚಾಯತ್ ಸದಸ್ಯರಿಗೆ ನಾನು ಅನುದಾನ ಕೊಡಿಸ್ಲಾಕ ನಾ ಧ್ವನಿ ಎತ್ತಿದ್ದೀನಿ, ನಾನು ಹೋರಾಟ ಮಾಡಿ, ಇದು ಧ್ವನಿ ಎತ್ತದ ಹೋರಾಟ ಅಲ್ಲ, ಕೊಡಿಸ್ಲೇಬೇಕಾಗಿತ್ತು ನಿಮ್ಮ ಅಧಿಕಾರ ಇದ್ದಾಗ. ಕಾಂಗ್ರೆಸ್ನವರಾಗಿರ್ಬೋದು, ಬಿ ಜೆ ಪಿ ಅವರಾಗಿರ್ಬೋದು, ಇವತ್ತು ಚುನಾಯಿತ ಪ್ರತಿನಿಧಿಗಳ, ನೀವು ಒಬ್ಬರು MLA ಆದರೆ, ಒಬ್ಬ MP ಆದರೆ ನಿಮಗೆ ಏನು ಸರ್ಕಾರ ಸೌಲಭ್ಯ ಸಿಗ್ತದೆ? ಅವರು ಒಂದು 5% ಇವತ್ತು ಗ್ರಾಮ ಪಂಚಾಯತ್ ಸದಸ್ಯನೇ ಆಗಲಿ, ಇವತ್ತು ಮುನ್ಸಿಪಾಲ್ಟಿ ಮೆಂಬರ್ಗಳಾಗಲಿ, ಒಟ್ಟು ಚುನಾಯಿತ ಪ್ರತಿನಿಧಿ ಯಾವುದೇ ಇದು ಇಲ್ಲ. ಇವತ್ತು ಹೇಳ್ತಾ ಇದ್ದಾರೆ ಇವತ್ತು 3,000 ಮಾಡ್ತೀನಿ, ಬಸ್ ಪಾಸ್ ಫ್ರೀ ಕೊಡ್ತೀನಿ, ಇವೆಲ್ಲ ಸುಳ್ಳು ಭರವಸೆಗಳು. ಇದಕ್ಕೆ ಯಾವ ಮತದಾರರು ನೀವು ಕಿವಿಗೊಡುವಂಥ ಅವಶ್ಯಕತೆ ಇಲ್ಲ. ಅದಕ್ಕೆ ನಾನು ಮುಂಬರೋ ದಿನಮಾನಗಳಲ್ಲಿ ಇನ್ನೊಂದು ತಮ್ಮ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತು ನಮ್ಮ ಹಿಂದುಳಿದ ವರ್ಗದವರಿಗಿರ್ಬೋದು, ಅಲ್ಪಸಂಖ್ಯಾತರು, ದಲಿತರು, ಕೇವಲ ಆ ಪಕ್ಷಗಳಲ್ಲಿ ದುಡಿಲಕ್ಕಷ್ಟೇ ನಾವು ಬಳಕೆ ಆಗ್ತಾ ಇದ್ದೇವೆ. ಅದಕ್ಕೆ ಮುಂಬರೋ ದಿನಗಳಲ್ಲಿ ನಮ್ಮದೇ ಆದಂಥ ಬಿಜಾಪುರ ಜಿಲ್ಲೆಗೆ ಸೀಮಿತ ಆದಂಥ ಒಂದು ನೂತನವಾದಂಥ ಪಕ್ಷವನ್ನೇ ಹುಟ್ಟಾಕಿ ಈ ಬರುವಂಥ ವಿಧಾನಸಭೆಯಲ್ಲಿ ಪ್ರತಿ ಕ್ಷೇತ್ರದಲ್ಲಿ ನಾನು ಅಭ್ಯರ್ಥಿಗಳನ್ನ ಹಾಕ್ತೇನೆ ಅಂತೇಳಿ ತಮ್ಮಲ್ಲಿ ಹೇಳ್ತಾ, ಇವತ್ತೇನು MLC ಚುನಾವಣೆಯಲ್ಲಿ ಮತದಾರರು ಒಂದು ಸೂಕ್ತ ನಿರ್ಧಾರ ತೆಗೆದುಕೊಳ್ತಾರೆ, ಮತ್ತು ಹಣಬಲಕ್ಕೆ ಮತ್ತು ಈ ಕುಟುಂಬ ರಾಜಕಾರಣಕ್ಕೆ ತಕ್ಕ ಪಾಠವನ್ನು ಕಲಿಸ್ತಾರ. ನಾನು ಒಬ್ಬ ಹಾಲ್ಮತ್ ಸಮಾಜದಿಂದ ಬಂದವನು, ಹಿಂದೂ ವರ್ಗದವನು, ಅಹಿಂದ ವರ್ಗದಲ್ಲಿ ಅತ್ಯಂತ ದೊಡ್ಡದಂಥ ಸಮಾಜದಲ್ಲಿ ಹುಟ್ಟಿದವನು. ಇವತ್ತು ನಾವು ಬರೇ ಹಿಂದೂ ವರ್ಗದಲ್ಲಿ ಹುಟ್ಟಿದೆವನ್ನು ಒಂದೇ ಒಂದು ಕಾರಣಕ್ಕೆ ನಮ್ಮನ್ನು ಟಿಕೆಟ್ದಿಂದ ವಂಚಿತ ಮಾಡೋದು, ನಿಮ್ಮಲ್ಲಿ ದುಡ್ಡಿಲ್ಲ, ನೀವು ಹಿಂದೆ ಸರಿ ಅಂತನ್ನೋದು, ಇದು ಯಾವ ನ್ಯಾಯ? ನಾ ಹೇಳಿದೆ ನಿಮ್ಮ ದುಡ್ಡು ಇರ್ಬೋದು, ನನ್ನ ಬಳಿ ಮತದಾರ ಅದ, ಎರಡು ಸಮಾನವಾದ, ನಿಮ್ಗಿನ ಇನ್ನೂ ಒಂದು ಗುಲಗಂಜಿ ಹೆಚ್ಚೇ ಇದೆ, ಬೇಕರೆ ನಾವು ಯಾವ ರೀತಿಯಿಂದ ಕಮ್ಮಿಲ್ಲ ಅಂತ ಹೇಳಿ ಈ ಚುನಾವಣೆಯಲ್ಲಿ ಜನರು ಸರಿಯಾದ ಅವರಿಗೆ ಪಾಠ ಕಲಿಸೇ ಕಲಿಸ್ತಾರೆ, ನನ್ನ ಗೆಲುವು ನಿಶ್ಚಿತ ಅಂತೇಳಿ ತಮ್ಮಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ನೋಡಿ, ನಾವು ಕೇಳಿದ್ದೆವು, ಕೇಳಿದ್ರು ಅವ್ರು ಒಂದು ಕೇಳ್ತಾರೆ ನಮ್ಗೆ, ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟು ಕೋಟಿ, ನಿಮ್ಮದು ಎಷ್ಟು ಆಸ್ತಿ? ನಮ್ಮ ಎರಡೂ ಜಿಲ್ಲಾದಲ್ಲಿ ಯಾವ ಜಿಲ್ಲಾದಲ್ಲೂ ನಮ್ಮ ಹಿಂದುಳಿದ ವರ್ಗ, ನನ್ನ ಒಂದೇ ಸಮಾಜ ಅಲ್ಲ, ಯಾವಕ್ಕೂ ಅವರ ಆಸ್ತಿ ನಾವು ಇಲ್ಲ. ಆಸ್ತಿ ಇಲ್ಲಾಂದ್ರೆ ನಾವು ಕೇವಲ ಅವ್ರ ಬಳಿ ಕೆಲಸ ಮಾಡ್ಲಿಕ್ಕೆ ಅಷ್ಟೇ ಇರಬೇಕು. ಹೀಗಾಗಿ ನಾವು ಇಲ್ಲ, ನಿಮ್ಗೆ ದುಡ್ಡು ಇಲ್ಲಾಂದ್ರೆ ನಿಮ್ಗೆ ಟಿಕೆಟ್ ಇಲ್ಲ ಅನ್ನುವಂಥ ಮಾತು ಅವ್ರು ಮೊದಲಿಂದ ಮಾಡ್ಕೊತ ಬಂದಾರೆ, ಮೊದಲಿಂದ ತಪ್ಪಿಸ್ಕೊತ ಬರ್ತಾರೆ. ಹೀಗಾಗಿ ನಾವು ಅವ್ರ ಆಸೆಯನ್ನೇ ಬಿಟ್ಟಿದ್ದೆವು, ಬಿಟ್ಟು ನಮ್ಮದೇ ಆದಂಥ ಒಂದು ಶಕ್ತಿಯನ್ನು ತೋರಿಸ್ಬೇಕು ಅಂತ ತಿಳ್ಕೊಂಡು ನಾವು ಪಕ್ಷೇತರ ಮಾಡಿದ್ದೆವು. ಹೌದು, ಕಳೆದ ಬಾರಿ JDSನಿಂದ ನಾನೇ ನಿಂತಿದ್ದೆ, ಈ ಬಾರಿ ನಮ್ಮ ಪಕ್ಷದವರು ಒಂದು ನಿರ್ಧಾರ ಕೈಗೊಂಡ್ರವರು. ಉತ್ತರ ಕರ್ನಾಟಕದ ಕಡೆ ಒಟ್ಟು ನಾವು ಕ್ಯಾಂಡಿಡೇಟ್ಗಳನ್ನ ಹಾಕಲ್ಲ. ಮೊನ್ನೆ ಸಿಂದಗಿ ವಿಧಾನಸಭೆಯಲ್ಲಿ ನಮಗೆ ಇದು ಆಯಿತು, ನಾವು ಒಟ್ಟು ನಾವು ಕ್ಯಾಂಡಿಡೇಟ್ಗಳು, ನಮಗೆ ಹಣಕಾಸಿನ ತೊಂದರೆ ಅದ ತಂದಾಗ ಪಕ್ಷದವರು ವರಿಷ್ಠರಿಗೆ ಬಿಟ್ಟಿದ್ದು, ನಾವು ಹೋರಾಟ ಮಾಡ್ಕೋತ ಬಂದಂಥವ್ರು, ನಾವು ಹೋರಾಟ ಮಾಡಲೇಬೇಕು. ನಾವು ಅದಕ್ಕಾಗಿ ನಾವು ಇಂಡಿಪೆಂಡೆಂಟ್ ನಿಂತು. ಹೌದು, ಪಕ್ಷದ ಹೆಸರು ಎಲ್ಲರ ಸಮ್ಮುಖದಲ್ಲಿ ವಿಚಾರ ಮಾಡಿಕೊಂಡು ಒಂದು ಸೂಕ್ತವಾದಂಥ ಹೆಸರನ್ನು ಇಡ್ತೇವೆ, ಇನ್ನೂ ಹೆಸರು ಘೋಷಣೆ ಇಲ್ಲ. ಈ ವಿಧಾನ ಪರಿಷತ್ ಚುನಾವಣೆ ಬರುವುದರಲ್ಲಿ ನಾವು ಹೊಸ ಪಕ್ಷ ಮಾಡ್ತೀವಿ, ಪ್ರತಿ ಕ್ಷೇತ್ರಕ್ಕೆ ನಮ್ಮ ಅಭ್ಯರ್ಥಿಗಳನ್ನ ಹಾಕ್ತೀವಿ.
ಟೋಟಲ್ ನೋಡ್ರಿ, ಇವತ್ತ ರಾಜಕೀಯದಿಂದ ವಂಚಿತಾದಂತ ಎಲ್ಲಾ ಸಮಾಜಗಳು ನಮ್ಮ ಜೊತೆಲಿ ಕೈ ಜೋಡಿಸ್ತಾವ, ಮತ್ತೆ ನಮ್ಮ ತತ್ವ ಸಿದ್ಧಾಂತ ಒಪ್ಪಿಕೊಂಡು ಮೇಲ್ವರ್ಗದವರು ನಮ್ಮ ಜೊತೆಲಿ ಇರ್ತಾರ. ಪ್ರತಿದಿನದ ಅಪ್ಡೇಟ್ಗಾಗಿ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್.